ರಕ್ಷಿತ್ ಶೆಟ್ಟಿ. ಇವರು ಜನಿಸಿದ್ದು 1983 ಜೂನ್ 6 ಉಡುಪಿಯಲ್ಲಿ. ಪಟಾ ಪೋಸ್ಟರ್ ನಿಕ್ಲಾ ಹೀರೋ ಎಲ್ಲ ಒಂದು ಇರತನ ಚಿಕ್ಕವನಿರ್ಬೇಕಾದ್ರೆ ಅಣ್ಣ ಯಾವತ್ತೂ ಮನೆಗೆ ಸಿನಿಮಾಗಳ ಕ್ಯಾಸೆಟ್ಸ್ ತರೋನು. ಕ್ಯಾಸೆಟ್ಸ್ ತಂದು ಸಿನಿಮಾಗಳನ್ನ ತೋರಿಸೋನು. ನಾನು ಚಿಕ್ಕ ಹುಡುಗ ಅವಾಗ, ಇನ್ನು 3-4 ನನಗೆ ನನ್ನ ಕತೆಗಳು ಹೇಳೋನು. ಫಿಲ್ಮ್ ಫೇರ್ ಓದಿ ಅವ್ರ ಲೈಫ್ ಹೆಂಗಿರುತ್ತೆ, ಅವ್ರ ಲೈಫ್ ಹಂಗಿರುತ್ತೆ ಅಂತ. ಆವಾಗೆಲ್ಲ ಚಿಕ್ಕ ಹುಡುಗರಿಗೆ ಏನಂತಂದರೆ, ಅವನು ಏನು ಹೇಳೋನಂದರೆ, ಈ ಸಾಂಗ್ಸ್ಗಳಲ್ಲೆಲ್ಲ ಬಟ್ಟೆ ಚೇಂಜ್ ಮಾಡ್ತಾರಲ್ವಾ, ಎವ್ರಿ 5 ಬಟ್ಟೆ ಚೇಂಜ್ ಮಾಡ್ತಾರೆ, ಅದೆಲ್ಲ ಬಟ್ಟೆ ಅವ್ರು ಮನೆ ತಗೊಂಡು ಹೋಗ್ತಾರೆ ಅಂತ ಹೇಳೋನು. ಬಲ್ಗೈಯಲ್ಲಿ ಉಣ್ಣಾದ್ರೆ ತಿನ್ನಕ್ಕಾಗಲ್ಲ, ಎಡಗೈಯಲ್ಲಿ ಉಣ್ಣಾದ್ರೆ ತೊಳೆಯಕ್ಕಾಗಲ್ಲ, ಎದೆ ಮೇಲೆ ಉಣ್ಣ. ತಿರುಗಿ ತಿರುಗಿ ನೋಡುವಂತ ಹುಡುಗಿಯೇನಲ್ಲ, ಮತ್ತೆ ಮತ್ತೆ ಕನಸಿಗೆ ಬಂದು ಕಾಡೋದಿಲ್ಲ. ಕರ್ಲಿ ಹೇರ್ಸ್ ಇವಳಿಗಿಲ್ಲ, ಬ್ಲೂ ಐಸ್ ಇವಳದಲ್ಲ, ಆದರೂ ಗೊತ್ತಿಲ್ಲ ಇವಳಿಗೆ ಬಿದ್ದಿಲ್ಲ. ಜೀವನದಲ್ಲಿ ತುಂಬಾ ಇಷ್ಟಪಡೋ ವ್ಯಕ್ತಿ ಅಥವಾ ವಸ್ತು ಕಳೆದೋದ ಮೇಲೆ ಅದು ನೀವು ನಿಜವಾಗ್ಲೂ ನನ್ನ ಪ್ರೀತಿಸ್ತೀರಾ? ಬನ್ನಿ ರಾಧಾ, ನಾನಿನ್ನ ತುಂಬಾ ಪ್ರೀತಿಸ್ತೀನಿ ಅಂತ ಜೋರಾಗಿ ತಿರ್ಚ್ಕೊಂಡು ಹೇಳಿ ಇಡೀ ಪ್ರಪಂಚಕ್ಕೆ ಕೇಳಿಸ್ಬೇಕು. ಇಡೀ ಪ್ರಪಂಚ ಕೇಳಿಸೋ ತರ ಹೇಳಿ ಅಂದ್ರೆ ನನ್ ಕಿವಿಯಲ್ಲಿ ಗುಟ್ಟು ಹೇಳ್ತಾ ಇದ್ದೀರಾ? ಲವ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ, ಅದ ಕಳು ಬಂತು. ಏನು ಲವ್ ಅಂದ್ರೆ? ನಾವು ನಮ್ಗೋಸ್ಕರ ಅಲ್ಲ, ನಮ್ಮ ಹುಡುಗಿಗೋಸ್ಕರ ಜೀವನ ಪೂರ್ತಿ ಬದುಕೋದೆ ಲವ್. ಅಂಟೋನಿಯೋ ಮೊಂಟನ್. ನನ್ನ ಹೃದಯದ ಅರಮನೆ ಇಂದು ಬಿಟ್ಟು ಎಂದೂ ಬರದಿ, ಕಾಲ್ ತೊಳೆದು ಬೀಳ್ಕೊಡುವೆ, ದಯವಿಟ್ಟು ಹೋಗದು, ನೆನಪಿನ ಬುತ್ತಿ ನಾಸುಡುವೆ, ನನ್ನನ್ನು ಮರೆಯದಿರು. ನನ್ನ ಹೃದಯ ತುಕ್ಕು ಹಿಡಿದಿದೆ, ಬದಲಿ ಹೃದಯ ನಿನ್ನದು ಕೊಡು. ನನ್ನ ಪ್ರೀತಿ ಸಾವಿನ ಗೋರಿಗೆ ನಿನ್ನ ಹೆಸರಿಡುವೆ. ಅನುಮತಿ ಅನುಮತಿ. ನಿನ್ ಪುಣ್ಯ ಬರಲಿ. ದುಡ್ಡಿಗೆ ಲಕ್ಷ್ಮಣ ಆದ್ರೆ ಅವನೇ ಶ್ರೀಮನ್ನಾರ್. ಸುಳ್ಳಂತೂ ಬೂದಿಯಲ್ಲಿ ಮುಚ್ಚಿರುವ ಕೆಂಡದಂತೆ, ಎಲ್ಲ ಹತ್ತಿ ಉರಿದ ಮೇಲೂ ಹೊಗೆಯಾಗೋ ಆಸೆಯಂತೆ ಕೈ ಬಿಡ್ತೀಯ ಅಂದೆ. ಏನಾಯ್ತು? ಏನಿಲ್ಲ, ಸ್ವರ್ಗ ಒಂದ್ ಸೆಕೆಂಡ್ ರಪ್ಪ ಅಂತ ಪಾಸ್ ಆಯ್ತು. ಹಾಗೆ